ಹೌದು, ನೀವು ಹೇಳಿದಾಗೆ 8 ವರ್ಷ ನಂತರ ನಾನು ಮತ್ತೆ ಬಣ್ಣ ಹಚ್ತಾ ಇದ್ದೀನಿ. ಈ ಮೊದಲು ನಾನು ಸಾಕಷ್ಟು ಸೀರಿಯಲ್ ಮಾಡಿದ್ದೆ. ಇದು ಕಲರ್ಸ್ ಕನ್ನಡದಲ್ಲಿ ನಂದು 2ನೇ ಪ್ರಾಜೆಕ್ಟ್. ಬದುಕಿನಲ್ಲಿ 5 ವರ್ಷ ಕೆಲಸ ಮಾಡಿದ್ದೆ, ಇದು ನಂದು 2ನೇ ಪ್ರಾಜೆಕ್ಟು. ಬಟ್ ರಾಮ್ಜಿ ಸರ್ ಪ್ರೊಡಕ್ಷನ್ನಲ್ಲಿ ಇದು ನನ್ನ 1st ಪ್ರಾಜೆಕ್ಟು. ಇದು ರೀಎಂಟ್ರಿನಲ್ಲಿ ಇದು ನನ್ನ 1st ಪ್ರಾಜೆಕ್ಟು. ತುಂಬ ಖುಷಿ ಆಗ್ತಿದೆ. ಯಾವುದೇ ಕಲಾವಿದರಿಗಾದ್ರೂ ಒಂದು ಒಳ್ಳೆಯ ಅವಕಾಶ ಸಿಗಬೇಕು. ಅವ್ರು ಎಂಥ ಒಳ್ಳೆ ಕಲಾವಿದರಿದ್ರು ಒಳ್ಳೆ ಪಾತ್ರ ಸಿಗಬೇಕು, ಅದಕ್ಕೆ ತಕ್ಕನಾಗಿ ಅವ್ರಿಗೆ ರೆಕಗ್ನೇಷನ್ ಸಿಗಬೇಕು. ಸೊ ಅಂಥ ಒಂದು ಪಾತ್ರ ಈ ನನ್ನ ಬೃಂದಾವನ ಟೀಮಲ್ಲಿ ನನಗೆ ಸಿಕ್ಕಿದೆ. ತುಂಬ ಖುಷಿಯಾಗಿದ್ದೀನಿ. ಹೌದು 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 ನಿಜ ಹೌದು 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 ಹೌದು. ಆ್ಯಕ್ಚುಲಿ ಯಾಕೆ ಅಂದರೆ ಈ 10 ವರ್ಷದ ಹಿಂದೆ ಪುಟ್ಟಗೌರಿ ಸೀರಿಯಲಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು. ಬಟ್ ಅದು ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಡೇಟ್ಸ್ ಇತ್ತು. ಆದರೆ ರಾಮ್ಜಿ ಸರ್ ಪ್ರೊಡಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ನಾನು 10 ವರ್ಷದ ಹಿಂದೆಯಿಂದ ಅನ್ಕೋತಾ ಇದ್ದೆ. ಬಟ್ ಆಗಿರಲಿಲ್ಲ. ಲಕ್ಕಿಲಿ ನಾನು ಈ ಬ್ಯಾನರ್ ಅಲ್ಲದೆ ಬೇರೆ ಕಡೆಯಿಂದ ಬಂದಿದ್ದರೂ ನಾನು ಒಪ್ಕೋತಿರ್ಲಿಲ್ಲ. ಬಿಕಾಸ್ ಯಾಕಂದರೆ ನನ್ನ ಮಕ್ಳು ಇನ್ನೂ ಚಿಕ್ಕವರಿದ್ದಾರೆ. ಸೊ ನಾನು ಮಾಡ್ತಿರ್ಲಿಲ್ಲ. ರಾಮ್ಜಿ ಸರ್ ಪ್ರೊಡಕ್ಷನಿಂದ ಫೋನ್ ಬಂದ ತಕ್ಷಣ ಇಲ್ಲ ಹೋಗಬೇಕು, ನೋಡಿ ಕೇಳಿ ತಿಳ್ಕೋಬೇಕು, ಯಾಕಂದರೆ 10 ವರ್ಷದ ಕನಸು ನಂದಿದು. ಸರಿ ನೋಡೋಣ, ಹೋಗಿ ಮಾತಾಡ್ಕೊಂಬರೋಣ ಅಂತ ಹೇಳಿ ಬಂದೆ. ಸರ್ ನಾ ಮೀಟ್ ಮಾಡಿದೆ. ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು. ಆ್ಯಕ್ಚುಲಿ ನಾನು ಹೀರೋ ಅತ್ತೆ ಅಳಿಯ ಅನ್ನೋದಕ್ಕಿಂತ ಫ್ರೆಂಡ್ ಥರನೇ ಇರ್ತೀವಿ. ಅವನಿಗೆ ಏನೇ ಅನಿಸಿದ್ರು, ಏನೇ ಕಷ್ಟ ಇದ್ದರೂ ಖುಷಿ ಇದ್ರೂ ಅವನು ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಸೊ ನಾನು ಅವ್ನಿಗೆ ಅಷ್ಟೇ ಸಪೋರ್ಟ್. ಏನೋ ಅಳಿಯ ಅಂದರೆ ಅವನು ನಮ್ಮ ಅಣ್ಣನ ಮಗ ಆ ಥರ ಇಲ್ಲ, ಅಳಿಯ ಅಂದರೆ ಅದು ನನ್ನ ಮಗನ ಥರ. ಸೊ ಅವನ ಜೊತೆ ನನಗೆ ಅಷ್ಟೇ ಒಳ್ಳೆ ಬಾಂಡಿಂಗ್ ಇದೆ. ಸೊ ಅದಕ್ಕೋಸ್ಕರ ಮತ್ತು ಒಳ್ಳೆ ಪಾತ್ರ ಬಂದಿದೆ. ನನ್ನ ಕಮ್ಬ್ಯಾಕಿಗೆ ನನಗೆ ಇದು ಒಳ್ಳೆ ಅವಕಾಶ. ಸೊ ಅದಕ್ಕೋಸ್ಕರ ಖುಷಿಯಿಂದ ಒಪ್ಕೊಂಡೆ. ಹೌದು ಹೌದು ಹೌದು. ಪ್ರತಿಯೊಬ್ಬರು ಕೂಡ ಇದೊಂದು ಯಾರು ಅಂದ್ರೆ ತೀರಾ ಗೊತ್ತೇ ಇಲ್ಲ ಅನ್ನೋ ಕೇಸು ಇಲ್ಲ. ಹೌದು ಹೌದು ನಿಜ ನಿಜ. ನಮಗೆ ಕನ್ವೇ ಆಗೋ ತರನೇ ಒಂದು ಒಳ್ಳೆ ಫೀಲ್. ಹೌದು 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 ನಿಜ. ನಿಮ್ಮ ಪಾತ್ರ ಬಿಟ್ಟು ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ? ನನಗೆ ಆಕ್ಚುಲಿ ಎಲ್ಲ ಚೆನ್ನಾಗಿದೆ. ರಾಮ್ಜಿ ಸರು 36 ಕ್ಯಾರೆಕ್ಟರ್, ಒಂದು ಮಗು ಇದೆ, ಒಂದು 6-7 ತಿಂಗಳು ಮಗು ಇದೆ, ಅದಕ್ಕೆ ನಾವು ವೃಂದಾ ಅಂತಲೇ ನಾಮಕರಣ ಮಾಡಿದ್ದಾರೆ ಸರು. ಸೊ ಅವಳು ಚಿಕ್ಕವಳು. ಆ ಕ್ಯಾರೆಕ್ಟ್ರಿಂದ ನಮ್ಮ ಕ್ಯಾರೆಕ್ಟ್ರವ್ರಿಗೂ ಎಲ್ಲ ಕ್ಯಾರೆಕ್ಟ್ರಿಗೂ ಪ್ರಾಮುಖ್ಯತೆ ಇದೆ. ಸೊ ಇದು ಹೆಚ್ಚು ಇದು ಕಡಿಮೆ ಆ ಥರದ್ದೆಲ್ಲ ಏನೂ ಮಾಡಿಲ್ಲ. ಸೊ ಎಲ್ಲ ಪಾತ್ರನೂ ಚೆನ್ನಾಗಿದೆ. ಸೊ ಇವರು ನನ್ನ ಅತ್ತೆದಿರು ಇಲ್ಲೇ ಇದ್ದಾರೆ, ನನಗೆ 3 ಜನ ಅತ್ತೆದಿರು, ನಾನೊಬ್ಳೇನಾದ್ನಿ ಮುದ್ದಿನಾದ್ನಿ. ಸೊ ನನಗೆ ರಾಮ್ಜಿ ಸರು ನನಗೊಂದು ದೊಡ್ಡ ಫ್ಯಾಮಿಲಿನೇ ಕೊಟ್ಟಿದ್ದಾರೆ. ಸೊ ನನಗೆ ಈ ಪ್ರಾಜೆಕ್ಟಲ್ಲಿ ಕೆಲಸ ಅಲ್ಲ, ನನಗೊಂದು ದೊಡ್ಡ ಫ್ಯಾಮಿಲಿ ಕೊಟ್ಟಿದ್ದಾರೆ. ಸೊ ನನಗೆ ಭಾಳ ಖುಷಿಯಾಗುತ್ತೆ. ನನ್ನ ರಾಮ್ಜಿ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಿದ್ರೆ ಅದು ಕಡಿಮೆ ಪದ, ಅದು ಸುಮ್ಮನೆ ಹೇಳಬೇಕು ಅಂತ ಹೇಳಬೇಕಷ್ಟೇ. ನಾನು ಯಾವಾಗಲೂ ರಾಮ್ಜಿ ಸರ್ಗೆ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಜೀವ ತುಂಬುವಂಥ ಕೆಲಸ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಹೌದು, ಹೌದು ಹೌದು ನಿಜ. ಈಗ ನೀವು ಸುಧಾಮೂರ್ತಿಯವ್ರ ಬಗ್ಗೆ ಹೇಳೋದಾದರೆ, ಅವರು ಸಾಕಷ್ಟು ಸೀರಿಯಲ್ ಮಾಡಿದ್ದಾರೆ, ತುಂಬ ಒಳ್ಳೆ ಕಲಾವಿದರು. ಅವ್ರ ಮಗಳಾಗಿ ನಾನು ಇದು 1st ಪ್ರಾಜೆಕ್ಟ್ ಮಾಡ್ತಿರೋದು. ಅವರು ಅಷ್ಟೇ ಅದ್ಭುತವಾದ ಕಲಾವಿದರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ವೀಣಾ ಸುಂದರು, ಸುಂದರು ನನ್ನ ಅಣ್ಣ ಅತ್ತೆಗೆ. ಅವ್ರ ಪಾತ್ರ ಹೆಂಗೆ ಅಂದರೆ, ಅವರು ಏನು ಹೇಳ್ತಾರೋ ಅದು ಸರಿ ನಮಗೆ. ಸೊ ಅವ್ರು ಹೆಂಗೆ ಅಂದರೆ, ಅವರು ನಮ್ಮ ಮನೇಲಿರೋ ಯಾವುದೇ ಪಾತ್ರಕ್ಕೂ ಅವರು ನೋವು ಮಾಡಲ್ಲ. ಸೊ ಅವ್ರಿಗೆ ಈಗ ನನ್ನ ಮಗಳಿಗೇನು ಬೇಕು, ನನ್ನ ಅಳಿಯಂಗೇನು ಬೇಕು, ನನ್ನ ಸೊಸೆದಿರಿಗೇನು ಬೇಕು, ಸೊ ಅವರೆಲ್ಲ ನಾವು ಕೇಳ್ದೇ ಕೊಡೋವಂಥ ಪಾತ್ರ ಅದು. ಸೊ ಅವ್ರ ಪಾತ್ರ ತುಂಬ ಚೆನ್ನಾಗಿದೆ. ಸೊ ನಾನು ಅವ್ರ ಮಗಳ ಪಾತ್ರ ಮಾಡ್ತಾ ಇದ್ದೀನಿ, ನಂಗೆ ಖುಷಿ ಇದೆ. ಇವಾಗಿನ ಜನರೇಷನ್, ಈಗ ಕಾಲಘಟ್ಟದಲ್ಲಿ ಕಮ್ಮಿ. ಹೌದು, ಅದಕ್ಕೆ ಇದು ಒಂದು ಸೆಟ್ ಆಫ್ ದ ಎಕ್ಸಾಂಪಲ್ ಅಂತ ಹೇಳ್ಬೋದು. ಹೌದು ನಿಜ. ಹೌದು, ಕಡೆಯದಾಗಿ ಈ ಧಾರಾವಾಹಿ ಮೂಲಕ
ಹೌದು. ಈಗಿನ ಜನ್ರೇಷನಲ್ಲಿ ಕೂಡು ಕುಟುಂಬ ಇಲ್ಲವೇ ಇಲ್ಲ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂದರೆ ನಾನು ನಮ್ಮಪ್ಪ ಅಮ್ಮ ಇಷ್ಟೇ ಹೇಳೋದು. ಮ್ಯಾಕ್ಸಿಮಮ್ ಅಂದರೆ 4 ಜನ, ಇನ್ನೊಂದು ಮಗು ಇದ್ದರೆ ಅಷ್ಟು ಬಿಟ್ಟರೆ 5 ಜನನೂ ಎಲ್ಲೂ ಇರಲ್ಲ. ಸೊ ಅಂಥದ್ರಲ್ಲಿ ಈ ನಮ್ಮ ಬೃಂದಾವನ ಸೀರಿಯಲಲ್ಲಿ 36 ಜನ ಇದ್ದೀವಿ. ಸೊ ನಮ್ಮ ತಂದೆ ಕ್ಯಾರೆಕ್ಟರ್ಗೆ 75 ವರ್ಷ, 6 ತಿಂಗಳು ಮಗುವಿಂದ 76 ವರ್ಷದವರೆಗೂ ಎಲ್ಲ ಜನ್ರೇಷನ್ ಅವರು ಇದ್ದೀವಿ ಇಲ್ಲಿ. ಸೊ ಕೂಡು ಕುಟುಂಬದಲ್ಲಿದ್ದರೆ ಹೆಂಗಿರುತ್ತೆ, ಎಷ್ಟು ಖುಷಿಯಾಗಿರ್ಬೋದು, ಈಗ ಒಬ್ರಿಗೊಬ್ರು ಏನು ಸಹಾಯ ಮಾಡ್ಬೋದು. ಸೊ ಈ ಥರದ್ದೆಲ್ಲ ನಾವು ಸಮಾಜಕ್ಕೆ ತೋರಿಸೋಕ್ಕೋಸ್ಕರ, ಅದಕ್ಕೋಸ್ಕರನೇ ರಾಮ್ಜಿ ಸರ್ ಇಂಥ ಕತೆ ತೊಗೊಂಡಿದ್ದಾರೆ. ಇದು ತುಂಬ ಕಷ್ಟ, ಇದು ಸುಲಭದ ವಿಚಾರ ಅಲ್ಲವೇ ಅಲ್ಲ. ಈಗ ಒಂದು ಸೀರಿಯಲ್ ಮಾಡಿದ್ರೆ ಅದರಲ್ಲಿ ಅಮ್ಮಮ್ಮ ಅಂದರೆ ಒಂದು ಸೀರಿಯಲ್ ಪೂರ್ತಿ ಕಲಾವಿದರಿದ್ದಾರೆ ಅಂದರೆ ಒಂದು 15-20 ಜನ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಸೀರಿಯಲಲ್ಲಿ ಒಂದು ಮನೇಲಿ 36 ಜನ ಇದ್ದಾರೆ. ಅವರು ಡೇಟ್ಸು ಅಂಥದ್ರಲ್ಲಿ ಅವ್ರು ಎಷ್ಟು ರಿಸ್ಕ್ ತೊಗೊಂಡು ಇದನ್ನು ಮಾಡ್ತಿದ್ದಾರೆ ಅಂದರೆ ಅವರು ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಕೊಡಬೇಕು. ಈ ಥರ ಇದ್ದರೆ ಹೆಂಗಿರೋದು, ಈಗ ಯಾರಿಗೂ ಗೊತ್ತೇ ಇಲ್ಲ. ಈಗಿನ ಜನ್ರೇಷನ್ ಅವ್ರಿಗೆ ಹಿಂಗಿದ್ರ ಹಳೆ ಕಾಲದಲ್ಲಿ ಈ ಕುಡು ಕುಟುಂಬ ಇತ್ತ, ಹಿಂಗೆಲ್ಲ ಇರುತ್ತಾ ಅನ್ನೋದೆಲ್ಲ ಅವರಿಗೆ ಗೊತ್ತೇ ಇಲ್ಲ, ಮರ್ತೇ ಹೋಗಿರುತ್ತೆ. ಸೊ ಅವರಿಗೆಲ್ಲ ಒಂದು ನೆನಪು ಮಾಡಿ ಹಿಂಗೂ ಇರುತ್ತೆ, ಇರಬಹುದು ಅಂತ ತೋರಿಸೋ ಅಂಥ ಕೆಲಸನ ರಾಮ್ಜಿ ಸರ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಸರ್ಗೆ.